लक्ष्मी बारम्मा बारम्मा लक्ष्मी बारम्मा अंदर निम्ग सत्य गोत्तिल्लदे होगिदिद्रे ध्रुवन मातन नंबुत्तिद्रा अंद्रे निम्गे चिनु मद्वे बग्गे एल्ल गोत्तित्ता सत्य मोदले गोत्तित्ता येन निम्म माते अर्थ आते अय्यो देव्रे इद्याक नन बायिंद हेगे मातादिस्बिट्टे नानु एष्टोंदु केळ्कोंड्रु नानु एष्टोंदु बेड्कोंड्रु नन्न हत्र हेळ्दिरो सत्य निम्म हत्र हेळिदाळ आते इल्ल गोंबे अद नोडिद्रे आते नोडिद्रे अवळु हेगिदाळे अंत नानु अवळिगे एष्टु प्रीतिस्तीनि एष्टु काळजि वहिस्तीनि ಆತರ ನನ್ನತ್ರ ಹೇಳ್ಕೊಳ್ತಿರೋ ಕತೆ ನಿಮ್ಮತ್ರ ಹೇಳ್ಕೊಂಡಿದಾಳೆ ಅಂದ್ರೆ ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ ಅತ್ತೆ ಅಯ್ಯೋ ದೇವ್ರೆ ಇದೇನ ಆಗ್ತಾ ಇದೆ ಗೊಂಬೆ ಮತ್ತೆ ಹೋಗಿ ಎಲ್ಲಿ ಚಿನ್ನು ಜೊತೆ ಜಗಳ ಮಾಡ್ತಾಳೋ ನನಗೆ ಯಾಕೆ ಹೇಳಿಲ್ಲ ಅತ್ತೆಗೆ ಮಾತ್ರ ಹೇಳಿದ್ಯಾ ಅಂತ ಎಲ್ಲಿ ರಂಪ ಮಾಡ್ತಾಳೋ ದೇವ್ರೆ ಅತ್ತೆ ನಾನು ಚಿನ್ನು ನಂಬಿಕೊಂಡು ಎಲ್ಲರಿಗಿಂತ ನನ್ನನ್ನೇ ಜಾಸ್ತಿ ಪ್ರೀತಿಸೋದು ನನ್ನನ್ನೇ ನಂಬೋದು ಅಂತ ನಾನು ಎಲ್ಲರತ್ರ ಹೇಳ್ಕೊಂಡು ತಿರುಗಾಡ್ತಿದ್ದೆ ಅತ್ತೆ ನಿಮಗೆ ನಾನು ಫೂಲ್ ಅಂತ ಅನ್ನಿಸ್ತಿದ್ಯಾ ಛೇ ಛೇ ನನಗೆ ಯಾವ ಸತ್ಯನೂ ಗೊತ್ತಿಲ್ಲ ಮಗಳೇ ಸಮಯ ಬರೋವರೆಗೂ ತನ್ನ ಸತ್ಯ ಯಾರಿಗೂ ಹೇಳಲ್ಲ ಅಂತನೇ ಚಿನ್ನು ನನ್ನ ಹತ್ರನು ಹೇಳಿರೋದು ಮತ್ತೆ ಮದುವೆ ಸತ್ಯ ಮೊದಲೇ ಗೊತ್ತಿತ್ತು ಅಂತ ಹೇಳಿದ್ರಿ ಗೊಂಬೆ ಅದು ಚಿನ್ನು ತನ್ನ ಮದುವೆ ಹೇಗಾಯಿತು ಅಂತ ಸಂಪೂರ್ಣವಾಗಿ ನನ್ನತ್ರ ಏನು ಹೇಳಿಲ್ಲ ಮಗಳೇ ಆದ್ರೆ ಮದುವೆ ಹೇಗೆ ಹೇಗಾಯಿತು ಅಂತ ಹೇಳಿದ ನೆನಪು ಅಷ್ಟೇ ತನ್ನ ತವರ ಮನೆಯವರಿಂದ ತುಂಬಾ ತೊಂದರೆ ಆಗ್ತಿತ್ತು ಆ ತೊಂದರೆಯಿಂದ ಮುಕ್ತಿ ಪಡೆಕೊಳ್ಳೋದಕ್ಕೋಸ್ಕರ ಮದುವೆ ಆಗಬೇಕಾದ ಪರಿಸ್ಥಿತಿ ಬಂತು ಅಂತ ಹೇಳಿದ್ಲು ಅಷ್ಟ ವಿಷಯ ನಿನಗೂ ಗೊತ್ತಲ್ಲ ಕಂದ ಹೂ ಅತ್ತೆ ಅದೇ ವಿಷಯ ಧ್ರುವನು ಹೇಳ್ತಿದ್ದಾರೆ ಅದಕ್ಕೆ ನಾನು ಧ್ರುವ ಚಿನ್ನು ಗಂಡ ಅಂತ ಹೇಳ್ತಿರೋದು ಗೊಂಬೆ ಬರಿ ಅದೊಂದು ವಿಷಯದಿಂದ ಅವನು ಅವಳ ಗಂಡ ಹೇಗಾಗ್ಬಿಡ್ತಾನೆ ಕಂದ ಅಯ್ಯೋ ಅತ್ತೆ ನೀವೇ ಯೋಚನೆ ಮಾಡಿ ಚಿನ್ನು ಮದುವೆ ವಿಷಯ ಚಿನ್ನು ಮತ್ತೆ ಅವಳ ಗಂಡನಿಗೆ ಮಾತ್ರ ಗೊತ್ತಿರೋದು ಧ್ರುವಂ ಗೊತ್ತಿದೆ ಅಂದಮೇಲೆ ಧ್ರುವನೇ ತಾನೇ ಚಿನ್ನು ಗಂಡ ಆಗಿರೋಕೆ ಸಾಧ್ಯ ನೀ ಏನೇ ಹೇಳು ಮಗಳೆ ಆ ಧ್ರುವನಲ್ಲಿ ನನಗೆ ನಂಬಿಕೆ ಬರ್ತಾ ಇಲ್ಲ ಇದೊಂದು ವಿಷಯ ತಿಳ್ಕೊಂಡ್ಬಿಟ್ಟು ಮಾತ್ರಕ್ಕೆ ಅವನು ಚಿನ್ನು ಗಂಡ ಹೇಗೆ ಆಗ್ಬಿಡ್ತಾನೆ ಹೇಳು ಈ ವಿಷಯನ ಯಾರು ಬೇಕಾದರೂ ಹೇಗೆ ಬೇಕಾದರೂ ತಿಳ್ಕೊಬಹುದು ಅಷ್ಟೇ ಯಾಕೆ ಚಿನ್ನು ಹಳ್ಳಿಯವರಿಂದಾನೇ ಅವಳಿಗೆ ಸಂಬಂಧಪಟ್ಟವರಿಂದಾನೇ ಈ ವಿಷಯ ತಿಳ್ಕೊಂಡು ಹೇಳಿರಬಹುದಲ್ವಾ ನೀವೇನೇ ಹೇಳಿ ಅತ್ತೆ ಧ್ರುವನ ಮಾತಲಿ ನನಗೆ ನಂಬಿಕೆ ಇದೆ ಸರಿ ಮಗಳೇ ನಿನ್ನ ನಂಬಿಕೆ ನಿನಗಿರಲಿ ಆದರೆ ನನಗೊಂದು ಮಾತು ಕೊಡ್ತೀಯಾ ಕಂದ ಹೇಳಿ ಅತ್ತೆ ಚಿನ್ನುನ ಬಲವಂತ ಮಾಡಿ ದಯವಿಟ್ಟು ಆ ಧ್ರುವನ ಜೊತೆ ಕಳಿಸ್ಕೊಳ್ಬೇಡ ಹಾಗಂತ ಮಾತು ಕೊಡು ಧ್ರುವನಿಗೆ ನಿನ್ನ ಮದುವೆ ವಿಷಯ ಎಲ್ಲ ಗೊತ್ತು ಹೇಗೆ ಗೊತ್ತಾಯ್ತು ಅಂತ ನಿನ್ನ ಮದುವೆ ಎಂತ ಪರಿಸ್ಥಿತಿಲಾಯ್ತು ನಿನ್ನ ಮದುವೆಲಿ ಯಾರ್ಯಾರಿದ್ರು ನಿನ್ನ ತವರ ಮನೆಯವರು ನಿನಗೆ ಏನೇನು ಥರ ತೊಂದರೆ ಕೊಡ್ತಾ ಇದ್ರು ಆ ತೊಂದರೆಗಳಿಂದ ತಪ್ಪಿಸೋದಕ್ಕೋಸ್ಕರ ಅವನು ಹೆಂಗೆ ನಿನ್ನನ್ನು ಮದುವೆ ಆದ ಪ್ರತಿಯೊಂದನ್ನು ಕಥೆ ಮಾಡಿ ಹೇಳ್ತಾ ಇದ್ದಾನೆ ಚಿನ್ನು ಇಷ್ಟೆಲ್ಲ ವಿವರಗಳು ಅವನಿಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ
ಕುಮುದ ಚಿಕ್ಕಿನ ಇದೆಲ್ಲ ಹೇಳಿರದವ ಅದಕ್ಕೆ ಆ ಮನುಷ್ಯನಿಗೆ ಎಲ್ಲ ಗೊತ್ತಿರದು ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಈ ಹುಡುಗನಿಗೆ ಎಲ್ಲ ಸತ್ಯ ಹೇಗೆ ಗೊತ್ತಾಯ್ತು ಅಂತ ನಿನ್ನ ಕೇಳ್ತಿದ್ದೀನಿ ಚಿನ್ನು ನೀನೇನಾದರೂ ಈ ಹುಡುಗನ ಮುಂಚೆ ನೋಡಿದ್ಯಾ ಅಂದ್ರೆ ಆ ಹುಡುಗನ ಮುಖ ಪರಿಚಯ ನಿನಗೆ ಇದೆಯಾ ಅಂತ ಇಲ್ಲವ ನಾನು ಯಾವತ್ತೂ ಇವನ್ನೆಲ್ಲ ನೋಡಿಲ್ಲ ಮತ್ತೆ ಇದೆಲ್ಲ ಅವನಿಗೆ ಹೇಗೆ ಗೊತ್ತಾಯ್ತು ಯಾರು ಅವನಿಗೆ ಈ ಕಥೆಗಳನ್ನೆಲ್ಲ ಹೇಳಿದರೆ ಅದು ಯಾರು ಹೇಳಿದರೋ ಏನು ನನಗಂತೂ ಗೊತ್ತಿಲ್ಲವ ಆದ್ರೆ ಇದ್ರಿಂದ ನನ್ನ ಜೀವ ಹೋಗೋದಂತೂ ಸುಳ್ಳಲ್ಲ हाँ नन गोत मगले हुड़गन हिंदे यारे हेग यह कथे गोतु नन गोत इवु साधारण इवु राक्षसिने नान हज्जे मुंदे इड़ती अंत हाद्रे इवु नालक हज्जे मुंदे इड़ता यू नम मुदे नोड़ता इवु जोते आ मनोजु ध्रुव इबरू सेरकोद्रे ಅವಳ ಶಕ್ತಿ ಹೆಚ್ಚಿದೆ ಸತ್ಯ ಹೊರಗೆ ಬರೋ ಹಾಗಿಲ್ಲ ಇವಳು ಕೊಡೋ ಟಾರ್ಚರ್ನ ತಡ್ಕೊಳ್ಳೋ ಹಾಗಿಲ್ಲ ಛೆ ಏನು ಮಾಡೋದು ಇವಳನ್ನ ಹೇಗೆ ತಡೆಯೋದು ಮವ ಬಾ ಕಾಫಿ ಮವ ಯಾಕೆ ಡಲ್ ಆಗಿದ್ದೀರಾ ಇನ್ನೇನಿದೆ ರಾಮ ಈ ಕುಮುದ ಮನೋಜ್ ಮಾಡೋ ಕೆಲಸಕ್ಕೆ ಹೇಗೆ ಹೊಡತ ಕೊಡಬೇಕು ಅಂತ ಯೋಚಿಸ್ತಾ ಇದ್ದೆ ಇವರಿಬ್ಬರನ್ನ ಆ ಧ್ರುವನ ಅವರನ್ನ ಮಟ್ಟ ಹಾಕೋದು ಹೇಗೆ ಅವರನ್ನ ತಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೆ ಮಾವ ಈ ಧ್ರುವನ ವಿಷಯ ತಿಳ್ಕೊಂಡ್ರೆ ಆ ಪ್ರಯತ್ನನೂ ಮಾಡಾಯಿತು ಆದರೂ ಏನು ಗೊತ್ತಾಗಲಿಲ್ಲ ಇವರಿಬ್ಬರ ಹತ್ರ ಅವನು ಹೇಗೆ ಸಿಕ್ಕಾಕೊಂಡ ಅನ್ನೋದೇ ಗೊತ್ತಾಗ್ತಿಲ್ಲ ಮಾವ ಈ ಕ್ರಿಮಿನಲ್ಗಳಿಗೆ ಕ್ರಿಮಿನಲ್ಗಳು ಸಿಕ್ಕಾಕೊಳ್ಳೋದೇನು ಕಷ್ಟನಾ ಅವರು ಮನೆ ಹಾಳ್ರೆ ಇವನು ಮನೆ ಹಾಳನೆ ಧ್ರುವ ಕೆಟ್ಟವನು ಗೊತ್ತು ಆದರೆ ಅವನಲ್ಲಿ ಏನೋ ಇದೆ ಅಂತ ಅನ್ನಿಸ್ತಾ ಇತ್ತು ಏನು ಅಂದ್ರೆ ಒಂದೊಂದು ಸರ್ತಿ ಈ ಧ್ರುವ ಒಳ್ಳೆವನು ಅನ್ಸುತ್ತೆ ಅವನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಈ ಕುಮುದ ಮನೋಜು ಅವರ ತಾಳಕ್ಕೆ ಅವನ್ನ ಕುಣಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಯಾಕೆ ಈ ರೀತಿ ಯೋಚನೆ ಬಂತು ಮಾವ ನಾನು ಕುಮುದ ಮನೋಜ್ಗೆ ಬಾಯಿಗೆ ಬಂದ ಹಾಗೆ ಬೈತಿದ್ದಾಗ ಧ್ರುವ ಅವರ ಪರವಾಗಿ ಮಾತಾಡ್ತಾ ಅವರಿಬ್ರು ತುಂಬಾ ಒಳ್ಳೆವರು ಅನ್ನೋ ಹಾಗೆ ಮಾತಾಡ್ತಾ ಇದ್ರು ಆ ಹುಡುಗನಿಗೆ ಅವರಿಬ್ರ ಮೇಲೆ ತುಂಬಾ ಹೆದರಿಕೆ ಇರಬೇಕು ಇಲ್ಲ ಆ ಹುಡುಗ ಅವರನ್ನ ಒಳ್ಳೆವರು ಅಂತಾನೆ ನಂಬಿರಬೇಕು ಏನೋ ಆಗ್ತಿದಾರ ಆದ್ರೆ ಅದು ಏನು ಅಂತ ತಿಳ್ಕೊಳ್ಳಕ ಆಗ್ತಾ ಇಲ್ಲ ಬಾಬಾ ಅದಕ್ಕೆ ನನ್ನತ್ರ ಒಂದು ಸೂಪರ್ ಐಡಿಯಾ ಇದೆ ಅದನ್ನ ಹೇಗೆ ತಿಳ್ಕೊಬೇಕು ಅಂತ ನನಗೆ ಗೊತ್ತು ಮಾವ ನಿಮಗೆ ಗೊತ್ತಾಯ್ತಾ ನಿಮಗೆ ಹೆಂಗ್ ಗೊತ್ತಾಯ್ತು ಯಾವುದರ ಬಗ್ಗೆ ಗೊತ್ತಾಯ್ತು ಅವರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಇನ್ಯಾತಕ್ಕೆ ಮಕ್ಕಳೇ ಜನ ಮೋಸ ಮಾಡೋದಿಲ್ಲ ಯಾಕೆ ಹೇಳು ಹಣಕ್ಕೋಸ್ಕರ ತಾನೆ ಅವನಿಗೆ ಏನಿನ್ನ ಆಸ್ತಿ ಬೇಕಾಗಿರಬಹುದು ಆ ಆಸ್ತಿಗೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾನೆ ಆಸ್ತಿಗೋಸ್ಕರನಾ ನಿನ್ನ ಹೆಸರಲ್ಲಿರೋ ಆಸ್ತಿ ನಿನ್ನ ಗಂಡಂದು ಆಗುತ್ತಲ್ವಾ ನಿನ್ನ ಗಂಡ ಅಂತ ಹೇಳ್ಕೊಂಡು ಬಂದು ಆ ಆಸ್ತಿನೆಲ್ಲ ಹೊಡ್ಕೋಬಹುದು ಅನ್ನೋ ದುರಾಸೆ ಅವನಿಗೆ ಇರಬೇಕು ಅದಕ್ಕೆ ಪ್ರತಿಯೊಂದು ವಿಷಯನ್ನು ತಿಳ್ಕೊಂಡು ನಿನ್ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಬಂದಿದ್ದಾನೆ ಇಲ್ಲವ ಹಂಗೇನ ಇರಕಿಲ್ಲ ಇಲ್ಲ ಮಗಳೇ ಅದೇ ನಿಜವಾದ ವಿಷಯ ನಿನ್ನ ತವರು ಮನೆಯವರು ನಿನ್ನ ಆಸ್ತಿ ಹೊಡಿಯೋದಕ್ಕೋಸ್ಕರ ಎಷ್ಟೆಲ್ಲ ಪ್ಲಾನ್ ಮಾಡಿದ್ರು ಏನೆಲ್ಲ ಸಂಚ್ ಮಾಡಿ ನಿನ್ನನ್ನ ಊರಿಗೆ ಕರೆಸ್ಕೊಂಡ್ರು ಮೋಸದಿಂದ ನಿನ್ನ ಆಸ್ತಿ ಹೊಡಿಯೋದಕ್ಕೆ ನೋಡಿದ್ರು ಅಷ್ಟ್ಯಾಕೆ ನಿನ್ನ ಮಾವ ನಿನ್ನನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ಕೂಡ ನಿನ್ನ ಆಸ್ತಿ ಹೊಡಿಯೋದಕ್ಕೆ ಅಲ್ವಾ ಹೌದು ಅವ್ವ ಆದ್ರೆ ಯಾವ ಮೂಲದಿಂದನೋ ನಿನ್ನ ಆಸ್ತಿ ಹೊಡಿಯಕಾಗಲ್ಲ ಅಂತ ಗೊತ್ತಾದ್ಮೇಲೆ ಅವರೇ ಯಾಕೆ ಈ ತರ ಒಬ್ಬ ವ್ಯಕ್ತಿನ ನಿನ್ನ ಗಂಡ ಅಂತ ಹೇಳಿ ಕಳಿಸಿರಬಹುದು ಖಂಡಿತ ಇದು ನಿನ್ನ ತವರು ಮನೆಯವರದೇ ಕೆಲಸ ಅವರೇ ಇದನ್ನ ಮಾಡಿರೋದು ಚಂದುಗೂ ಅವರ ಮೇಲೆ ಅನುಮಾನ ಇರೋದು ಮಗಳೇ ಇಲ್ಲ ಅನ್ಸುತ್ತೆ ಅವ್ವ ನಿನ್ನೆ ಬಸಣ್ಣ ಮಾವಯ್ಯ ಬಂದಾಗ ಧ್ರುವ ಅವ್ರನ್ನ ನೋಡಿ ಪರಿಚಯನೇ ಇಲ್ದಿರೋರ ತರ ನೋಡ್ಕೊಳ್ತಿದ್ರು ಅದು ಕೂಡ ಸಂಚಿನ ಒಂದು ಭಾಗ ಯಾಕಾಗಿರಬಾರ್ದು ಇಲ್ಲ ಅವ್ವ
ನನಗೇನೋ ಹಾಗೆ ಅನಿಸ್ತಾ ಇಲ್ಲ. ಅರ್ಥ ಮಾಡ್ಕೊ ಮಗಳೇ. ನೋಡು ಈಗ ಆ ಹುಡುಗನೂ ಇಲ್ಲಿದ್ದಾನೆ. ನಿನ್ನ ಹಳ್ಳಿಯವರು ಯಾವತ್ತೂ ಬರದೆ ಇರೋರು ಹಬ್ಬಕ್ಕೆ ಅಂತ ಊರಿಗೆ ಬಂದಿದ್ದಾರೆ. ಸಲದಕ್ಕೆ ಮಾತು ಮಾತಿಗೆ ನಿನ್ನನ್ನ ಹಳ್ಳಿ ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅಂದ್ರೆ ಏನು ಅರ್ಥ ಹೇಳು? ಇದರ ಹಿಂದೆ ಅವರದೇ ಕೈವಾಡ ಇದೆ. ಅವ ಹೇಳ್ತಿರೋದು ಸರಿನೇ, ಆದರೆ ಅಪ್ಪಾಜಿದು ಕುಮುದ ಚಿಕ್ಕಿ ಕೆಲಸ ಅಂತ ಹೇಳಿದ್ರು. ಛೇ, ನನಗೇನು ಅರ್ಥನೇ ಆಯ್ತಿಲ್ಲ. ಇಲ್ಲ ಇಲ್ಲ, ಇದು ಕುಮುದ ಚಿಕ್ಕಿ ಕೆಲಸನೇ ಇರುತ್ತೆ, ನನ್ನ ತವ್ರ ಮನೆಯವ್ರದ್ದಲ್ಲ. ಏನು ಯೋಚನೆ ಮಾಡ್ತಿದ್ದೆ ಮಗಳೇ? ಹಾಂ ವಾ. ನನಗನ್ಸತ್ತೆ ಇದ್ರ ಸತ್ಯ ಪೂರ್ತಿಯಾಗಿ ತಿಳ್ಕೊಬೇಕು ಅಂದರೆ ನಾವು ಹಳ್ಳಿಗೆ ಹೋಗಬೇಕು ಅಂತ. ಇದು ಹೇಗಾಯಿತು? ಇದು ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ನಮ್ಮ ಬಗ್ಗೆ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾರೋ ಏನೋ ಮಾಡ್ತಿದ್ದಾರೆ. ಮಾವ ಅಳಿಮಯ್ಯ, ನೀನು ನನ್ನ ಕೂಗ್ದ್ಯಾ? ಅಲ್ಲೇ ಏನು ಅಳಿಮಯ್ಯ? ಈಗ ನಡೀತಿರೋ ಪ್ರಾಬ್ಲಮ್ಗೆ ನೀವು ಕಾರಣನ? ಪ್ರಾಬ್ಲಮ್ಮ ನಡೀತಿರೋ ಪ್ರಾಬ್ಲಮ್ಗೆ ನಾನ್ ಕಾರಣನ? ಅದ್ ಯಾವ ಪ್ರಾಬ್ಲಮ್ ಚಂದು? ಯಾವ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ಯಾ? ಗೊತ್ತಿಲ್ಲದೆ ಇರೋರ ತರ ನಾಟಕ ಮಾಡ್ಬೇಡಿ. ಈಗ ನಡೀತಿರೋ ಪ್ರಾಬ್ಲಮ್ಗೆ ನೀವು ಕಾರಣನ? ಯಾವ ಪ್ರಾಬ್ಲಮ್ ಚಂದು? ದೇವ್ರಾಣೆ ನನ್ಗೇನು ಅರ್ಥ ಆಗ್ತಿಲ್ಲಪ್ಪ. ಮನೇಲಿ ಈಗ ನೂರಾರು ಪ್ರಾಬ್ಲಮ್ ಶುರುವಾಗಿದ್ಯಪ್ಪ, ಅದರಲ್ಲಿ ನೀನ್ ಯಾವ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ಯಾ? ಸ್ವಲ್ಪ ಬಿಡಿಸೇಳ್ತೀಯಾ? ಕೈಲಾಶ್ ಮಾವ ಹೊಸದಾಗಿ ಮಾಡ್ತಿರೋ ಪ್ರಾಜೆಕ್ಟಿಂದ ನಮ್ಮ ಕಂಪ್ನಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಆಗ್ತಿತ್ತು. ಆದ್ರೀಗ ಕಂಪ್ನಿಯವರು ನಮ್ಮ ಜೊತೆ ಬಿಸ್ನೆಸ್ ಮಾಡಲ್ಲ ಅಂತ ಹಿಂದೆ ಸರಿದಿದ್ದಾರೆ. ಇದಕ್ಕೆ ನೀವು ಕಾರಣನ? ಅಲ್ಲ, ಅವರು ಬಿಸ್ನೆಸ್ ಮಾಡಲ್ಲ ಅಂದ್ರೆ ಅದಕ್ಕೆ ನಾನು ಯಾಕೆ ಕಾರಣ ಆಗ್ತೀನಿ ಚಂದು? ನಮ್ಮ ಬಗ್ಗೆ ನಮ್ಮ ಕಂಪ್ನಿ ಬಗ್ಗೆ ಬ್ಯಾಡ್ ರಿಪೋರ್ಟ್ ಹೋಗಿದೆ ಅಂತ ನನಗೆ ನ್ಯೂಸ್ ಬಂದಿದೆ. ಅದ್ರ ಹಿಂದಿರೋ ವ್ಯಕ್ತಿ ನೀವೇ ತಾನೆ? ಅಯ್ಯೋ ದೇವ್ರೇ ಚಂದು, ನಾನ್ ಕುಂತಿರೋ ಕೊಂಬೆನ ನಾನೇ ಕಡ್ಕೊಂಡು ಕೆಳಗ್ ಬೀಳಕ್ಕೆ ನಾನೇನ್ ಮುಟ್ಟಲಣ್ಣ? ಚಂದು, ನಮ್ಮ ಕಂಪ್ನಿಗೆ ನಾನೇ ಮೋಸ ಮಾಡ್ತೀನ? ಮಾವ, ಇದು ತಮಾಷೆ ವಿಷಯ ಅಲ್ಲ, ದಿಸ್ ಇಸ್ ಬಿಸ್ನೆಸ್. ಇದರಿಂದ ಏನಾದರೂ ತುಂಬಾ ತುಂಬಾ ಲಾಸ್ ಆದ್ರೆ ನಾವೇ ಅನುಭವಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ನಿಮ್ಗೆ ಐಡಿಯಾನೇ ಇಲ್ಲ, ನೀವೇನಾದ್ರೂ ಹುಚ್ಚಾಟ ಆಡ್ತಾ ಇದ್ರೆ. ಅಯ್ಯೋ ಚಂದು, ದೇವ್ರಾಣೆ ಇದರಲ್ಲಿ ನನ್ನ ಕೈವಾಡ ಏನಿಲ್ಲ. ಯಾವ ದೇವ್ರ ಮುಟ್ಟಿ ಪ್ರಮಾಣ ಮಾಡು ಅಂದ್ರೆ ಬೇಕಾದ್ರೆ ಮಾಡ್ತೀನಿ. ಮತ್ತಿದ್ ಹೇಗಾಯ್ತು? ಏನಾದ್ರೂ ಪ್ರಾಬ್ಲಮ್? ನನ್ನಿಂದ ಏನಾದ್ರೂ ಸಹಾಯ ಆಗೋದಿದ್ರೆ ನಾನು ಮಾಡಬಲ್ಲೆ. ಹಾ, ಅದು ಏನಾಗಿದೆ ಅಂದ್ರೆ ನಮ್ಮ ಕಂಪ್ನಿ. ಮಾವ, ಅಲ್ಲ ಅವರೇನೋ ಹೆಲ್ಪ್ ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ನಮ್ಮ ಮನೆ ವಿಷಯ, ನಮ್ಮ ಕಂಪ್ನಿ ವಿಷಯ, ಅದೇನೇ ಇದ್ರು ನಾನು ನೋಡ್ಕೋತೀನಿ. ಇದರಲ್ಲಿ ಹೊರಗಿನವ್ರ ತಲೆ ಹಾಕೋದು ನನಗಿಷ್ಟ ಇಲ್ಲ. ಯಾರಾದ್ರೇನು, ಪ್ರಾಬ್ಲಮ್ ಸಾಲ್ವ್ ಆಗೋದು ಮುಖ್ಯ ಅಲ್ವಾ? ತೊಂದರೆ ಇಲ್ಲ, ನಮ್ಮ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೋತೀವಿ. ಅದ್ ಹೇಗೆ ಸಾಧ್ಯ ಕೈಲಾಶ್? ಅವ್ರು ನಿಮ್ಮ ಪ್ರಪೋಸಲ್ನ ಒಪ್ಕೊಂಡು ನಿಮ್ಮ ಜೊತೆನೆ ಬಿಸ್ನೆಸ್ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಲೆವೆಲ್ವರೆಗೂ ಬಂದು ಹೀಗೆ ಬಿಸ್ನೆಸ್ ಮಾಡಲ್ಲ ಅಂತ ಹಿಂದೇಟ್ ಹಾಕಿದ್ರೆ ಏನರ್ಥ ಅಂತೆ? ಕೈಲಾಶ್, ಯಾವುದಕ್ಕೂ ಒಂದ್ಸಲ ಆ ಕಂಪ್ನಿ ಸಿಇಒ ಹತ್ರ ಮಾತಾಡು. ಆ ಪ್ರಯತ್ನ ನಡೆದಿದೆ ಕಲ್ಪನಾ. ಆ ಕಂಪ್ನಿ ಸಿಇಒ ನಮಗೆ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ಒಂದು ಸಲ ಅವ್ರು ನಮ್ಮ ಕಾಂಟ್ಯಾಕ್ಟಿಗೆ ಬಂದರೆ ಅವ್ರ ಜೊತೆ ಕೂತು ಮಾತಾಡ್ಬೋದು, ಆಗ ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಕೈಲಾಶ್, ಯಾರು ಹೀಗೆ ಮಾಡೋದಕ್ಕೆ ಸಾಧ್ಯ? ಇದು ಯಾವುದೋ ನಿಮ್ಮ ವಿರುದ್ಧವಾಗಿರೋ ಕಂಪ್ನಿನೇ ಇರಬೇಕು. ಇದು ಯಾವ ಶತ್ರು ಕೆಲಸನೂ ಅಲ್ಲ, ಈ ಮನೆಯಲ್ಲಿರೋ ಹಿತಶತ್ರು ಕೆಲಸ. ನಿನ್ನ ತಂಗಿ ಇದಳಲ್ಲ, ಆ ರಾಕ್ಷಸಿ ಮಾಡಿರೋ ಕೆಲಸ ಇದು. ಮಾವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ಚಂದು.
ಅರೆ ಧ್ರುವ ಅಲ್ಲೇ ಯಾಕೆ ನಿಂತಿದ್ಯಾ ಬಾ ಒಳಗೆ ಕಲ್ಪನಾ ಅದೇನು ಡ್ಯಾಮೇಜಸ್ ಆಗಿದೆ ಅದು ನಾನು ರೆಕ್ಟಿಫೈ ಮಾಡ್ತೀನಿ ನಾನು ಚಂದ ಒಂದು ಸ್ವಲ್ಪ ಬರ್ತೀನಿ ಸರ್ ಒಂದು ನಿಮಿಷ ನಾನು ಆಗಲೇ ಚಂದ ಅವರ ಹತ್ರನೂ ಕೇಳಿದೆ ನಿಮ್ಮ ಹತ್ರನೂ ಕೇಳ್ತಾ ಇದ್ದೀನಿ ಏನೋ ಟೆನ್ಷನ್ ಅಲ್ಲಿ ಇರೋ ಹಾಗಿದ್ದೀರಾ ಪ್ರಾಬ್ಲಮ್ ಏನು ಅಂತ ನನ್ನ ಹತ್ರ ಹೇಳಿದ್ರೆ ನನ್ನಿಂದ ಏನು ಸ್ವಲ್ಪ ಸಹಾಯ ಆಗುತ್ತೋ ಮಾಡ್ಬೋದು ಅಯ್ಯಯ್ಯೋ ಬೇಡ ಬೇಡ ಈಗ ನೀವು ಮಾಡಿರೋ ಸಹಾಯದ ಭಾರ ಹೊರೋದಕ್ಕೇನೆ ನಮ್ಮ ಕೈಲಿ ಆಗ್ತಾ ಇಲ್ಲ ಇನ್ನು ಇದಕ್ಕೂ ನಿಮ್ಮ ಸಹಾಯ ಬೇಡ ನಾನು ಅದನ್ನು ಹೇಳಿದೆ ಮಾವ ಆದರೆ ಇವರಿಗೆ ಕ್ಯೂರಿಯಾಸಿಟಿ ತುಂಬಾ ಇದೆ ವಿಷಯಗಳನ್ನ ತಿಳ್ಕೊಳ್ಳೋದ್ರಲ್ಲಿ ತುಂಬಾ ಆಸಕ್ತಿ ಇದೆ ವಿಷಯ ಹೇಳೋದ್ರಲ್ಲಿ ಏನು ತಪ್ಪು ಯಾರಿಂದ ಸಹಾಯ ಆದ್ರೆ ಏನು ಅದು ನಿಮಗೆ ಒಳ್ಳೇದಲ್ವಾ ಎಕ್ಸಾಕ್ಟ್ಲಿ ಆಂಟಿ ನಾನು ಅದನ್ನೇ ಹೇಳ್ತಾ ಇದೀನಿ ನನ್ನಿಂದ ಏನಾದರೂ ಹೆಲ್ಪ್ ಆದ್ರೆ ಇಟ್ಸ್ ಓಕೆ ಆಗ್ಲಿಲ್ಲ ಅಂದ್ರೆ ಏನು ತೊಂದ್ರೆ ಇಲ್ವಲ್ಲ ಆದ್ರೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕೆ ನಮಗೆ ಇಷ್ಟ ಇಲ್ವಲ್ಲ ಕೈಲಾಶ್ ಒಂದು ನಿಮಿಷ ನೋಡಿದ್ರಲ್ವಾ ಕೈಲಾಶ್ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ರು ಅದು ವರ್ಷಕ್ಕೆ 5 ಕೋಟಿ ಲಾಭ ತರೋ ಅಂತ ಪ್ರಾಜೆಕ್ಟ್ ಅದು ಅಪ್ರೂವ್ ಆಗಿ ಅಗ್ರಿಮೆಂಟ್ ಲೆವೆಲ್ ವರೆಗೂ ಬಂದಿತ್ತು ಆದ್ರೆ ಈಗ ಕಂಪನಿಯವರು ನಿಮ್ಮ ಜೊತೆ ಬಿಸ್ನೆಸ್ ಮಾಡಲ್ಲ ಅಂತ ಹಿಂದೇಟ್ ಹಾಕ್ತಾ ಇದ್ದಾರೆ ಅವರು ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ಸರಿಯಾದ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ಒಂದು ರೀಸನ್ ಕೊಡ್ತಾ ಇಲ್ಲ ಕಂಪನಿ ಯಾವುದು ಅಂತ ಕೇಳಬಹುದಾ ಕಲ್ಪನಾ ನಮಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಕೈಲಾಶ್ ಕಂಪನಿ ಹೆಸರಾದರೂ ಹೇಳಬಹುದಲ್ಲ ಚಂದು ನೀನಾದರೂ ಕಂಪನಿ ಹೆಸರು ಏನು ಅಂತ ಹೇಳಬಹುದಲ್ಲ ಸಂಜಯ್ ಶರ್ಮಾ ಗ್ರೂಪ್ ಆಫ್ ಕಂಪನೀಸ್ ಮಾವಾ ಆದಷ್ಟು ಬೇಗ ಏನಾಗ್ತಾ ಇದೆ ಅಂತ ಕಂಡುಹಿಡಿಬೇಕು ಒಂದ್ಸಲ ನಮ್ಮ ಕಂಪನಿ ಬಗ್ಗೆ ಬ್ಯಾಡ್ ರಿಪೋರ್ಟ್ ಬಂತು ಅಂದ್ರೆ ಆಮೇಲೆ ತುಂಬಾ ಕಷ್ಟ ಮಾವ ಇಂಥ ದೊಡ್ಡ ಕಂಪನಿ ಜೊತೆ ನಮ್ಮ ಡೀಲ್ ಕ್ಯಾನ್ಸಲ್ ಆಗಿದೆ ಅಂತ ಹೊರಗಡೆ ಗೊತ್ತಾದ್ರೆ ನಮ್ಮ ಕಂಪನಿ ವ್ಯಾಲ್ಯೂ ಮಾರ್ಕೆಟಲ್ಲಿ ಬಿದ್ದೋಗ್ಬಿಡುತ್ತೆ ಒಂದೊಂದೇ ಕಂಪ್ನಿಗಳು ನಮ್ಮ ಜೊತೆ ವ್ಯವಹಾರ ಮಾಡೋದ್ರಿಂದ ಹಿಂದೆ ಸರಿತವೆ ಕಂಪ್ನಿ ನಡೆಸೋದು ತುಂಬ ಕಷ್ಟ ಆಗ್ಬಿಡುತ್ತೆ ಮಾವ ನೀನೇನು ಯೋಚನೆ ಮಾಡಬೇಡ ಇದರ ಹಿಂದೆ ಏನು ಪ್ರಾಬ್ಲಮ್ ಇದೆ ಅಂತ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬಾ ಕೈಲಾಶ್ ಆಗಲಿ ಚಂದು ಆಗಲಿ ಯಾವತ್ತೂ ಇಷ್ಟೊಂದು ಟೆನ್ಷನ್ ಆಗಿರೋದನ್ನ ನಾನು ನೋಡೇ ಇಲ್ಲ ಧ್ರುವ ತುಂಬ ಸೀರಿಯಸ್ ಪ್ರಾಬ್ಲಮ್ ಅನ್ಸುತ್ತೆ ಇಬ್ಬರು ತುಂಬ ಟೆನ್ಸ್ಡ್ ಆಗಿದ್ದಾರೆ ನಾವು ಹಳ್ಳಿಗೆ ಹೋದರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ನಾವು ಹೋದಾಗಲೇ ಅಕಸ್ಮಾತ್ ಅವರು ಧ್ರುವನ ಕರೆಸಿದ್ರೆ ನೂರಕ್ಕೆ ನೂರು ನಿಮ್ಮ ಮನೆಯವ್ರದೇ ಕೈವಾಡ ಇದು ಅಂತ ಸ್ಪಷ್ಟವಾಗಿ ಗೊತ್ತಾಗಿ ಹೋಗುತ್ತಲ್ವಾ ಅವ ನನ್ನ ತವ್ರ ಮನೆಯವರು ನನ್ನ ಆಸ್ತಿ ತಗೋಬೇಕು ಅಂದರೆ ನನ್ನ ಸಹಿ ನನ್ನ ಗಂಡನ ಸಹಿ ಬೇಕಲ್ವಾ ಹಾಂ ಅದನ್ನೇ ನಾನು ಹೇ ಓಹೋ ನಿನ್ನ ಸೈನೇನೋ ಸರಿ ಹೋಗುತ್ತೆ ಆದರೆ ಗಂಡನ ಜಾಗದಲ್ಲಿ ಧ್ರುವ ಸೈನ್ ಹಾಕಿದ್ರೆ ಅದು ಸರಿಯಾಗಲ್ಲ ಅಲ್ವಾ ಹೌದವ್ವ ನಾನು ಅದನ್ನೇ ಹೇಳ್ತಿರೋದು ಆಸ್ತಿಗೋಸ್ಕರ ಇದೆಲ್ಲ ಮಾಡ್ತಿಲ್ಲ ಅನ್ಸುತ್ತೆ ಹ್ಞೂ ನಿನ್ನ ಆಸ್ತಿ ಹೊಡಿಬೇಕು ಅಂದರೆ ನಿನ್ನ ಸೈನ್ ಜೊತೆ ಚಂದು ಸೈನೂ ಬೇಕೇ ಬೇಕು ಅಲ್ವಾ ಹೌದವ್ವ ಅವ್ರ ಸಹಿ ಇಲ್ಲದೆ ನನ್ನ ಆಸ್ತಿ ಅವ್ರು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮಿಬ್ಬರ ಸಹಿ ಇದ್ರೇ ಅವ್ರಿಗೆ ಆಸ್ತಿ ದಕ್ಕೋದು ಓಹೋ ಹೀಗೆ ವಿಷಯ ಅಂದರೆ ಧ್ರುವ ನಿನ್ನ ಗಂಡ ಅಂತ ಹೇಳ್ಕೊಂಬಂದು ನಿನ್ನನ್ನು ಊರಿಗೆ ಕರ್ಕೊಂಡು ಹೋದರೆ ಏನು ಲಾಭ ಇಲ್ಲ ನಿನ್ನ ಆಸ್ತಿನ ಅವ್ರು ಪಡ್ಕೋಬೇಕು ಅಂದರೆ ಚಂದು ಸೈನೇ ಬೇಕು ಹೌದವ್ವ ಅವ್ರ ಸೈನ್ ಬೇಕೇ ಬೇಕು ಹೋದ್ಕಿತ ನಾನು ಹಳ್ಳಿಗೆ ಹೋದಾಗ ಇವ್ರ ಜೀವನ ಎಲ್ಲ ಸರಿ ಹೋದ್ರೆ ಸಾಕು ಅಂತ ನಾನು ಆಸ್ತಿ ಕೊಡೋದಕ್ಕೆ ಒಪ್ಕೊಂಡೆ ಇವರೂ ಒಪ್ಸಿದೆ ಆದರೆ ಇವ್ರು ಹಳ್ಳಿಗೆ ಬಂದಾಗ ಅವ್ರ ಮೋಸ ಗೊತ್ತಾಗಿ ಆಸ್ತಿ ಕೊಡೋದು ಬೇಡ ಅಂತ ಹೇಳಿದ್ರು ನನ್ನನ್ನು ತಡೆದ್ರು ಓಹೋ ಹಾಗಾದರೆ ಆಸ್ತಿ ವಿಷಯವಾಗಿ ಎಲ್ಲ ಕಿತ್ತಾಟನೂ ಚಂದು ಗೊತ್ತಾಗೋ ಹಾಗೆ ನಡೆದಿದೇನು ಹೌದವ್ವ ಮತ್ತೆ ನಾವು ಹಳ್ಳಿಗೆ ಹೋದಾಗ ಅವ್ರು ಮಾಡಿರೋ ಸಾಲನೆಲ್ಲ ಇವ್ರು ತೀರಿಸಿದ್ರು ಸರಿಯಾಗಿ ಬದುಕಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಇಷ್ಟೊಂದು ಬದಲಾಗಿದ್ದಾರೆ ಓಹ್ ಹಾಗೆ
ಒಳ್ಳೆದಾಯ್ತು ಬಿಡು. ಚಂದು ಸೈನ್ ಮಾಡದೆ ನಿನ್ನ ಆಸ್ತಿ ಅವ್ರಿಗೆ ದಕ್ಕಲ್ಲ ಸದ್ಯ. ಆ ಭಯನಾದ್ರೂ ಇದೆಯಲ್ಲ. ಯಾವ ಆಸ್ತಿ ಅತ್ತೆ?